ಎಲ್ಲರಿಗೆ ಸ್ವಾಗತ ನಾನು ಲಕ್ಷ್ಮಣ ಹೂಗ ಲೆಕ್ಕಾಚಾರ ಎಡಗಟ್ಟು ಇದು ಕರ್ನಾಟಕದ ಲೋಕಸಭಾ ಚುನಾವಣೆಯ ಒಂದು ಸಮೀಕ್ಷೆಯ ಲೆಕ್ಕಾಚಾರ ಟೈಮ್ಸ್ ತೋ ಮತ್ತು ಸಿ ವೋಟರ್ ನಡೆಸಿದಂತ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಇರತಕ್ಕಂತ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಮೂರು ಪಕ್ಷಗಳ ಲೆಕ್ಕಾಚಾರಗಳು ಕೂಡ ಎಲ್ಲ ಒಂದು ಕಡೆ ಉಲ್ಟಾ ಪಲ್ಟಾ ಆಗ್ತಿದೆ ಅಂದ್ರೆ ಕೇವಲ ಮೂರು ತಿಂಗಳಲ್ಲಿ ಇದೇ ಒಂದು ಸುದ್ದಿವಾಹಿನಿ ನಡೆಸಿದಂತ ಸಮೀಕ್ಷೆ ಸಿ ವೋಟರ್ ಜೊತೆಗೆ ನಡೆಸಿದಂತ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಕಮ್ಮಿ ಸ್ಥಾನಗಳಿದ್ದು ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ನಂತರ ನಡೆದಂತ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಅದಲು ಬದಲು ಲೆಕ್ಕಾಚಾರ ಅಂದ್ರೆ ಯಾರ್ಯಾರು ಯಾವ ಲೆಕ್ಕಾಚಾರ ಇಟ್ಕೊಂಡಿದ್ರು ಆ ಲೆಕ್ಕಾಚಾರಗಳು ಎಡವಟ್ಟು ಆಗ್ತಾ ಇದಾವ ಸೋ ಬಹುತೇಕ ಇದು ಇವತ್ತು ಒಂದು ವೇಳೆ ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಭಿನ್ನ ಆಗುತ್ತೆ ಕಾಂಗ್ರೆಸ್ ಗೆ ಕಮ್ಮಿ ಸ್ಥಾನ ಬರುತ್ತೆ ಮತ್ತೊಂದು ಕಡೆ ಬಿಜೆಪಿ ಇನ್ನು ತನ್ನ ಶಕ್ತಿಯನ್ನ ಬಹುತೇಕ ಉಳಿಸಿಕೊಳ್ಳುತ್ತೆ ಮತ್ತೊಂದು ಕಡೆ ಜೆಡಿಎಸ್ ಗೆ ಕೂಡ ತನ್ನದೇ ಭದ್ರಕೋಟೆ ಹಾಗೆ ಉಳಿಸಿಕೊಳ್ಳುತ್ತೆ ಸೋ ಬಹುತೇಕ ಲೋಕಸಭಾ ಚುನಾವಣೆ ಲೆಕ್ಕಾಚಾರದಲ್ಲಿ ಎಡವಟ್ಟು ಆಗ್ತಾ ಇದೆ ಅವರ ಕನಸುಗಳು ಬಹುತೇಕ ಭಗ್ನ ಆಗ್ತಾ ಈ ಒಂದು ಪ್ರಶ್ನೆ ಇದೆ ಬಹುತೇಕ ಈ ಒಂದು ಸಮೀಕ್ಷೆ ನಂತರ ಕರ್ನಾಟಕದ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಆದಂತ ಲೆಕ್ಕಾಚಾರ ತಮ್ಮದೇ ಆದಂತ ಕೂಡಿ ಕಳೆಯುವ ಒಂದು ಗಣಿತ ಪುಸ್ತಕವನ್ನು ಇಟ್ಕೊಂಡಿದ್ದಾವೆ ಸೋ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿನ್ನೆ ಕೂಡ ಇದರ ಬಗ್ಗೆ ಬಹುತ್ವದ ಚರ್ಚೆನ ಮಾಡಿದ್ವಿ ಸೋ ಇವತ್ತು ಕೂಡ ಚರ್ಚೆಗೆ ಮೊದಲು ಇಡೀ ಕರ್ನಾಟಕದ ಈ ಒಂದು ಲೆಕ್ಕಾಚಾರದಲ್ಲಿ ಯಾಕೆ ಎಡವಟ್ಟು ಆಗ್ತಾ ಇದೆ ಅದರ ಇರತಕ್ಕಂತ ರಾಜಕೀಯ ಲೆಕ್ಕಾಚಾರಗಳನ್ನು ಅದರ ಒಂದು ಪ್ಯಾಕೇಜ್ ನೋಡ್ಕೊಂಡು ನಾನು ಚರ್ಚೆ ಶುರು ಮಾಡ್ತೀನಿ ಆ ಪ್ಯಾಕೇಜ್ ನೋಡ್ಕೊಂಡು ಬರೋಣ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಮಹಾಸಮರಕ್ಕೆ ಈಗಾಗಲೇ ಲೆಕ್ಕಾಚಾರಗಳು ಶುರುವಾಗಿವೆ ಪ್ರತಿ ರಾಜ್ಯದಲ್ಲೂ ತನ್ನದೇ ಲೆಕ್ಕಾಚಾರಗಳೊಂದಿಗೆ ಪಕ್ಷಗಳು ಕಣಕ್ಕಿಳಿಯಲು ನಿರ್ಧರಿಸಿದೆ ಆಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಶುರುವಾಗಿದೆ ಸದ್ಯ ಈಗ ಟೈಮ್ಸ್ ನೌ ವಾಹಿನಿ ಹಾಗೂ ಸಿ ವೋಟರ್ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆ ಹಲವು ಅಚ್ಚರಿಯ ಅಂಶಗಳನ್ನು ಬಹಿರಂಗವಾಗಿಸಿವೆ ಇದರಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದ ಹಣೆ ಬರಹ ಏನಾಗಲಿದೆ ಅನ್ನೋ ಬಗ್ಗೆಯೂ ಬೆಳಕು ಚೆಲ್ಲಲಾಗಿದೆ ಕರ್ನಾಟಕದಲ್ಲಿ ಕೈ ಬಲ ರಾಜ್ಯದಲ್ಲಿ 2009 ರಲ್ಲಿ ಕಾಂಗ್ರೆಸ್ ಕೇವಲ 6 ಸೀಟುಗಳನ್ನು ಪಡೆದಿದ್ರೆ ಈ ಬಾರಿಯ ಅಂದ್ರೆ 2014 ರಲ್ಲಿ 13 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ ಅಂದ್ರೆ ಹಿಂದಿನಕ್ಕಿಂತ ಈ ಬಾರಿ ಕಾಂಗ್ರೆಸ್ 7 ಸ್ಥಾನಗಳನ್ನು ಹೆಚ್ಚಿಗೆ ಪಡೆಯಲಿದೆ ಆದರೆ 2009 ರಲ್ಲಿ 19 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ 2014 ರಲ್ಲಿ 12 ಸ್ಥಾನಗಳನ್ನು ಗೆಲ್ಲಲಿದೆ ಅಂದ್ರೆ 7 ಸ್ಥಾನಗಳನ್ನು ಬಿಜೆಪಿ ಈ ಬಾರಿ ಕಳೆದುಕೊಳ್ಳಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿರುವ ಹಿನ್ನೆಲೆಯಲ್ಲಿ ಬಹುತೇಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಸಮಬಲ ಕಾಯ್ದುಕೊಳ್ಳುತ್ತವೆ ಅಂತಾನೆ ಸಮೀಕ್ಷೆ ಹೇಳುತ್ತೆ ಇನ್ನು ಕಳೆದ ಬಾರಿಯಂತೆಯೇ ಜೆಡಿಎಸ್ 3 ಸ್ಥಾನಗಳನ್ನು ಗೆಲ್ಲುತ್ತೆ ಹಾಗೂ ಇತರರು ಯಾವುದೇ ಸ್ಥಾನಗಳನ್ನು ಗೆಲ್ಲಲ್ಲ ಎಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಇನ್ನು ನರೇಂದ್ರ ಮೋದಿಯನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು ರಾಜ್ಯದಲ್ಲೂ ಬಿಜೆಪಿ ಪಾಲಿಗೆ ತಕ್ಕ ಮಟ್ಟಿಗೆ ವರವಾಗಲಿದೆ ಮೋದಿ ಎಫೆಕ್ಟ್ ಇದೇ ಜುಲೈನಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಕೇವಲ 8 ಸ್ಥಾನಗಳನ್ನು ಪಡೆಯುತ್ತೆ ಎನ್ನಲಾದ ಬಿಜೆಪಿ ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆಯಾದ ಬಳಿಕ ಚೇತರಿಕೆ ಕಂಡಿದೆ ಅಕ್ಟೋಬರ್ನಲ್ಲಿ ನಡೆಸಲಾದ ಸಮೀಕ್ಷೆಯಲ್ಲಿ ಬಿಜೆಪಿ 12 ಸ್ಥಾನಗಳನ್ನು ಪಡೆದಿದೆ ಇನ್ನು ಜುಲೈನಲ್ಲಿ ಕಾಂಗ್ರೆಸ್ 17 ಸ್ಥಾನಗಳನ್ನು ಪಡೆಯುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಈಗ ಕೈ ಪಕ್ಷ 13 ಸ್ಥಾನಕ್ಕೆ ಇಳಿದಿದೆ ಇನ್ನು ಯಥಾಸ್ಥಿತಿ ಕಾಯ್ದುಕೊಂಡಿರುವ ಜೆಡಿಎಸ್ ಆಗಲೂ ಈಗಲೂ 3 ಸ್ಥಾನಗಳನ್ನು ಪಡೆಯಲಿದೆ ಇನ್ನು ಇತರರು ಯಾವುದೇ ಸ್ಥಾನಗಳನ್ನು ಪಡೆದಿಲ್ಲ ಎಂದು ಸಮೀಕ್ಷೆ ಹೇಳ್ತಾ ಇದೆ ಇದು ರಾಜ್ಯದ ಕಥೆಯಾದರೆ ಕೇಂದ್ರದಲ್ಲಿ ಪರಿಸ್ಥಿತಿ ಬಹುತೇಕ ಭಿನ್ನವಾಗಿರಲಿದೆ ಕೇಂದ್ರದಲ್ಲಿ ಯುಪಿಎ ಭಾರಿ ಮುಖಭಂಗ ಅನುಭವಿಸಲಿದೆ ಕೇಂದ್ರದಲ್ಲಿ ಎನ್ಡಿಎ ಬಲ ಕಳೆದ ಬಾರಿ 159 ಸೀಟುಗಳನ್ನು ಪಡೆದಿದ್ದ ಬಿಜೆಪಿ ನೇತೃತ್ವದ ಎನ್ಡಿಎ 2014 ಚುನಾವಣೆಯಲ್ಲಿ 186 ಸ್ಥಾನಗಳನ್ನು ಪಡೆಯಲಿದೆ ಇನ್ನು ಕಳೆದ ಬಾರಿ 259 ಸ್ಥಾನಗಳನ್ನು ಗೆದ್ದಿದ್ದ ಯುಪಿಎ ಈ ಬಾರಿ ಕೇವಲ 117 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಅಲ್ಲದೆ ಈ ಬಾರಿ 121ರಷ್ಟಿದ್ದ ಇತರರ ಪಾಲು ಈ ಬಾರಿ 240ಕ್ಕೆ ಏರಲಿದ್ದು ಮತ್ತೆ ಸಮ್ಮಿಶ್ರ ಸರ್ಕಾರವೇ ಗಟ್ಟಿಯಾಗಲಿದೆ ಆದರೆ ಪ್ರತಿದಿನ ಜನರ ಮನಸ್ಥಿತಿ ಬದಲಾಗುತ್ತಿರುತ್ತೆ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಸಮೀಕ್ಷೆಯಿಂದ ಹಿಗ್ಗೊಲ್ಲ ಕುಗ್ಗೊಲ್ಲ ಸಮೀಕ್ಷೆಯಲ್ಲಿ ಜೆಡಿಎಸ್ಗೆ ಏನೂ ಬರಲ್ಲ ಅಂದರೂ ಬೇಜಾರಿಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ ಅದರಿಂದ ನನಗೆ ದೇಶದ ರಾಜಕಾರಣ ತಿಳ್ಕೊಂಡಿದ್ದೇವೆ ನಾವು ಯಾವಾಗಲೂ ಇದರ ಬಗ್ಗೆ ಹಿಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 3 ಬರುತ್ತೋ 0 ಬರುತ್ತೋ
ಇಲ್ಲಾ ನಿರ್ಲಕ್ಷ್ಯ ಮಾಡ್ತಾರೆ ನಮ್ಮ ಬಗ್ಗೆ ನಮಗೆ ಎರಡಕ್ಕೂ ಇರೋ ಶಕ್ತಿ ಹಣಕಾಸಿನ ದೃಷ್ಟಿಯಿಂದ ಇಲ್ಲ ಅದು ಒಪ್ಪಿಕೊಳ್ಳಬೇಕು ಆದರೆ ನಮ್ಮ ಕಾರ್ಯಕರ್ತರ ಒಂದು ಶ್ರಮದಿಂದ ನಾವು ಶೂನ್ಯ ಆಗೋದಿಲ್ಲ ಅಂತ ಅಷ್ಟು ಮಾತ್ರ ಹೇಳಿ ಇನ್ನೊಂದೆಡೆ ಶ್ರೀರಾಮುಲು ಮತ್ತು ಯಡಿಯೂರಪ್ಪ ಬಿಜೆಪಿ ಜೊತೆ ಗುರುತಿಸಿಕೊಳ್ಳುವ ಬಗ್ಗೆ ನಾನಾ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಈಗಾಗಲೇ ಅನಂತಕುಮಾರ್ ನಿವಾಸದಲ್ಲಿ ಶ್ರೀರಾಮುಲು ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಕ್ಷೇತ್ರಗಳನ್ನು ಬಿಟ್ಟುಕೊಡುವಂತೆ ಶ್ರೀರಾಮುಲು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಯಡಿಯೂರಪ್ಪರನ್ನು ಬಿಜೆಪಿಗೆ ಕರೆತರುವ ಬಗ್ಗೆಯೂ ಚಿಂತನೆ ನಡೆದಿದೆ ಎಂದು ತಿಳಿದು ಬಂದಿದೆ ಆದರೆ ಯಡಿಯೂರಪ್ಪ ಬಿಜೆಪಿ ಜೊತೆ ವಿಲೀನವಾಗಲ್ಲ ಮೈತ್ರಿಗೆ ಸಿದ್ಧ ಮೈತ್ರಿ ಆಗದಿದ್ದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆದಂತೆ ಮುಖಭಂಗವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಕರ್ನಾಟಕದಲ್ಲಿ ಎನ್ಡಿಎ ಜೊತೆ ಹೊಂದಾಣಿಕೆ ಮಾಡ್ಕೊತೇನೆ ಅಂತ ಹೇಳಿದ್ರೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಂತೇನೆ ಸೊ ಅದರಿಂದ ಬಿಜೆಪಿನಲ್ಲಿ ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಲಿ ನಂದು ಎಲ್ಲೂ ಅಭ್ಯಂತರ ಇಲ್ಲ ಎಲ್ಲಿ ಅವರಿಗೆ ಅನಿಸುತ್ತೆ ಕೆ ಜೆ ಪಿ ಸ್ಪರ್ಧೆ ಮಾಡೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಹೆಚ್ಚು ಲೋಕಸಭಾ ಸದಸ್ಯರು ಗೆಲ್ಲೋದ್ರಿಂದ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಈ ದೃಷ್ಟಿಕೋನವನ್ನು ಇಟ್ಕೊಂಡು ಅವರು ಸೂಚನೆಯನ್ನು ಕೊಡಬೇಕಾಗುತ್ತೆ ಚರ್ಚೆಯನ್ನು ಮಾಡಬೇಕಾಗುತ್ತೆ ನಮ್ಮ ಹಿಂದೆ ಇದ್ದ ಪಕ್ಷ ಮೊದಲನೇ ಸ್ಥಾನದಲ್ಲಿತ್ತು ಮತ್ತೊಮ್ಮೆ ಏನಾದರೂ ಮಾಡಿ ಆ ಒಂದು ಸಂಖ್ಯೆಯನ್ನು ತಲುಪಬೇಕು ಅಂತಿದ್ರೆ ಬಿಜೆಪಿ ಕೆ ಜೆ ಪಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಒಟ್ಟಿನಲ್ಲಿ ಬಿಜೆಪಿ ಪಾಲಿಗೆ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ವರವಾಗಿದೆ ಇನ್ನೊಂದೆಡೆ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಬಿಜೆಪಿ ಜೊತೆ ಸೇರುವ ಬಗ್ಗೆ ಲೆಕ್ಕಾಚಾರಗಳು ನಡೆಯುತ್ತಿವೆ ಸದ್ಯದ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಬಲ ಬರುತ್ತೆ ಅಂತಾನೆ ಹೇಳಲಾಗಿದೆ ಆದರೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತವೆ ಅನ್ನೋದೇ ಈಗಿರುವ ಪ್ರಶ್ನೆ ಇನ್ನೊಂದೆಡೆ ರಾಜ್ಯದ ಮಟ್ಟಿಗೆ ಕಾಂಗ್ರೆಸ್ ದಿನೇ ದಿನೇ ಬಲ ಕಳೆದುಕೊಳ್ತಾ ಇದೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಇದಕ್ಕೆ ಭಿನ್ನಮತ ಕಾರಣವಿರಬಹುದು ಅಂತ ಲೆಕ್ಕಾಚಾರ ಹಾಕಲಾಗಿದೆ ಆದರೆ ಕಾಂಗ್ರೆಸ್ನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಕೆರಳುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಸೊ ಬಹುತೇಕ ಇದು ಈ ಹೊತ್ತಿನ ಸಮೀಕ್ಷೆ ಬಹುತೇಕ ಮುಂದಿನ ಅನೇಕ ತಿಂಗಳುಗಳು ಕೂಡ ಇದ್ದಾವೆ ಬಹುತೇಕ ಏಳನೇ ತಿಂಗಳಲ್ಲಿ ಜನರ ಮೂಡಿ ಏನಾಗುತ್ತೆ ರಾಜ್ಯದಲ್ಲಿ ಪರಿಸ್ಥಿತಿಗಳೇನಾಗ್ತವೆ ಆದರೆ ಸದ್ಯದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಕಮ್ಮಿ ಸ್ಥಾನಗಳು ಬರ್ತಾ ಇದೆ ಬಿಜೆಪಿ ತನ್ನ 19 ಸ್ಥಾನಗಳಲ್ಲಿ 6 ಸ್ಥಾನಗಳು ಕಳ್ಕೊಳ್ತಾ ಇದ್ರು ಕೂಡ ಅದು ಈಗಿನ ಸ್ಥಿತಿಯಲ್ಲಿ ಒಂದು ರೀತಿ ಭದ್ರ ಅಂತಲೇ ಹೇಳ್ಬೋದು ಬಹುತೇಕ ಎಲ್ಲ ಪಕ್ಷಗಳ ಲೆಕ್ಕಾಚಾರಗಳು ಏರ್ಪೇರಾಗ್ತಾ ಇದ್ದಾವೆ ಸೊ ಬಹುತೇಕ ರಾಜಕೀಯವಾದಂಥ ಮುಂದಿನ ಬೆಳವಣಿಗೆಗಳನ್ನು ಈ ಒಂದು ಸಮೀಕ್ಷೆಯ ನಂತರ ಆಗುವಂಥ ಮುಂದಿನ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಪ್ರೊಫೆಸರ್ ಕೆ ರಾಧಾಕೃಷ್ಣ ಇದ್ದಾರೆ ರಾಧಾಕೃಷ್ಣ ಕಾರ್ಯಕ್ಕೆ ಸ್ವಾಗತ ಹಾಗೆ ಬಿಜೆಪಿ ಶಾಸಕರು ನಾಯಕರಾದಂಥ ರವಿಸುಬ್ರಹ್ಮಣ್ಯ ರವಿಸುಬ್ರಹ್ಮಣ್ಯ ನಿಮ್ಗೆ ಕೂಡ ಸ್ವಾಗತ ಸೊ ಆರಂಭದಲ್ಲಿ ನಾನು ರಾಧಾಕೃಷ್ಣನ ಕೇಳ್ತೀನಿ ರಾಜಕೀಯ ಲೆಕ್ಕಾಚಾರದಲ್ಲಿ ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ನೀವು ಸದ್ಯದಲ್ಲಿ 6 ಸ್ಥಾನಗಳನ್ನು ಹೊಂದಿರಬಹುದು ಆದರೆ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದಿದೆ ಯಾವ ರೀತಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಗೇಟನ್ನು ಓಪನ್ ಮಾಡಿ ಆಡಳಿತ ಮಾಡಿತು 19 ಸ್ಥಾನ ಹೊಂದಿತ್ತು ಅದು 12 ಸ್ಥಾನ ಇವತ್ತು ಬರುತ್ತೆ ಅನ್ನುವಂಥದ್ದು 12 ಸ್ಥಾನ ಅಂದರೂ ಕೂಡ ಬಿಜೆಪಿಗೆ ಅದು ಕಮ್ಮಿ ಅಲ್ಲ ಮೋದಿಯ ಫ್ಯಾಕ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ಫ್ಯಾಕ್ಟರ್ನ ಮುಂದೆ ಚರ್ಚೆ ಮಾಡ್ತೀನಿ ಆದರೆ ಕಾಂಗ್ರೆಸ್ನ ಲೆಕ್ಕಾಚಾರ ಎಡವಟ್ಟಾಗ್ತಾ ಇದೆ 17 ಜುಲೈನ ಸಮೀಕ್ಷೆ ಅದರಲ್ಲಿ ಈಗ ನೀವು 12-13 ಬರ್ತಾ ಇದ್ದೀರಿ ಈ ಸಮೀಕ್ಷೆಯನ್ನು ಪೂರ್ಣವಾಗಿ ನಾನು ಒಪ್ಕೊಳ್ಳೋದಿಲ್ಲ ವೈಯಕ್ತಿಕ ನೆಲೆಯಲ್ಲ ಒಂದು ವೈಜ್ಞಾನಿಕ ನೆಲೆಯಲ್ಲಿ ಒಪ್ಕೊಳ್ಳೋದಿಲ್ಲ ಒಂದು ಸಾಮಾಜಿಕ ನೆಲೆಯಲ್ಲಿ ಒಪ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನು ವಿಶ್ವಾಸ ಇದೆ ಅಂತೇಳಿದರೆ 20-24 ಸೀಟು ಖಚಿತವಾಗಿ ಬರ್ತದೆ ಅನ್ನೋದು ನಮ್ಮದೇ ಆದಂಥ ಲೆಕ್ಕಾಚಾರ ನಿಮ್ಮ ಸಮೀಕ್ಷೆನೇ ಬೇರೆ ಇದೆ ನಮ್ಮ ಸಮೀಕ್ಷೆ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಅಲ್ಲ ಅದು ಇಟ್ ಇಸ್ ನಾಟ್ ಜಸ್ಟ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಡಿರೈವ್ಡ್ ಔಟ್ ಆಫ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಆ ಕಾನ್ಫಿಡೆನ್ಸಿಗೂ ಒಂದು ಅರ್ಥವಂತಿಕೆಯ ಒಂದು ನೆಲೆ ಇದೆ ಯಾಕೆ ಬರುತ್ತೆ ಅಂತ ಹೇಳಿದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ಈ ಲೆಕ್ಕಾಚಾರಗಳಿದೆಯಲ್ಲ ಇದೇ ಸಮೀಕ್ಷೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 104 ಸೀಟಿನ ಜಾಸ್ತಿ ಕೊಟ್ಟದ್ದಿಲ್ಲ 104 ಮಿತಿ ಅಂತಂದದ್ದು 122 ಸೀಟುಗಳು ಬಂದದ್ದು ಮಾತ್ರ ಅಲ್ಲ ಇಲ್ಲ ಇಲ್ಲ ಇದೇ ಸಿ ವೋಟರ್ ಸಮೀಕ್ಷೆ ಇನ್ನೊಂದು ಖಾಸಗಿ ವಾಹಿನಿಗೆ ಜೊತೆಗೆ ಕನ್ನಡದ ಹಿಂದಿನ ಒಂದು ಚಾನಲ್ ಜೊತೆ ನಡೆದ ಸಮೀಕ್ಷೆಯಲ್ಲಿ 115-117 ಸ್ಥಾನ ಕೊಟ್ಟಿತ್ತು ಹೆಚ್ಚು ಕಮ್ಮಿ 99% ರಿಯಲ್ ಆಗಿದೆ ಹಾಗಾಗಿ ನಿಮಗೆ ಅನುಕೂಲ ಆದಾಗ ಸಮೀಕ್ಷೆಯನ್ನ ಒಪ್ಕೊಳ್ತೀರಿ ನಿಮ್ಗೆ ವಿರುದ್ಧವಾದಾಗ ಅದನ್ನ ಒಪ್ಕೊಳ್ತಾ ಇಲ್ಲ ಬಹುತೇಕ ಈಗಿನ ಮೂಡ್ ನಾನು ಹೇಳ್ತಿರೋದು ಇದೇನು ಅಂತಿಮವಾದ ರಿಸಲ್ಟು ಅಲ್ಲ ಆ ಈಗಿನ ಸ್ಥಿತಿ ಈಗಿನ ಸ್ಥಿತಿಯಲ್ಲೇ 104 ಅಂತ ನಾವು ಎಲ್ಲ ಸಮೀಕ್ಷೆಗಳು ಹೇಳಿದ್ದು 122 ಸ್ಥಾನಗಳಲ್ಲಿ ನಾವು ಗೆದ್ದದ್ದು ಮಾತ್ರ ಅಲ್ಲ 16 ಕ್ಷೇತ್ರಗಳಲ್ಲಿ ಕೇವಲ 2,000 ಓಟುಗಳಲ್ಲಿ ನಾವು ಸೋತದ್ದು 2,000 ಗಳ ಅಂತರದಲ್ಲಿ ನಾವು ಸೋತದ್ದು
ಇನ್ನು 12 ಸ್ಥಾನಗಳಲ್ಲಿ 5000 ಓಟುಗಳ ಅಂತರದಲ್ಲಿ ಸೋತದ್ದು ನಾನಾ ಕಾರಣಗಳಿಂದ ಆದ ಕಾರಣ ಕಾಂಗ್ರೆಸ್ನ ಶಕ್ತಿ ಇದೆಯಲ್ಲ ಅದು ಕುಂದಿದೆ ಅಂತ ಹೇಳಕಾಗೋದಿಲ್ಲ ಎಂಥ ಅಡ್ವರ್ಸ್ ಪರಿಸ್ಥಿತಿ ಇತ್ತು 2008 ರಲ್ಲಿ ಅಂತ ಅಡ್ವರ್ಸ್ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ನ ಓಟ್ ಇದೆಯಲ್ಲ ಸೋ ರಾಧಾಕೃಷ್ಣ ಅವರೇ ನಿಮ್ಮ ಆಡಳಿತ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಂದು ಹೆಚ್ಚಿಗೆ 4 ತಿಂಗಳಾಗಿದೆ ಸೋ ನೀವು ಹೇಳೋ ಪ್ರಕಾರ ನಿಮಗೆ ಇರತಕ್ಕಂತ ಆತ್ಮವಿಶ್ವಾಸ ಮೋದಿ ಫ್ಯಾಕ್ಟರಿ ಇರಬಹುದು ಈ ಸಮೀಕ್ಷೆಗಳು ಇರಬಹುದು ಏನೇ ವ್ಯತಿರಿಕ್ತವಾದಂತ ಸನ್ನಿವೇಶ ಬಂದರೂ ಕೂಡ ತಾವು ಹೇಳ್ತಾ ಇದ್ರೆ 20 ಪ್ಲಸ್ ಸೀಟ್ ಗೆಲ್ತೀವಿ 20 ಪ್ಲಸ್ ಸೀಟ್ ಗೆಲ್ತೇವೆ ಅನ್ನೋದು ನಮ್ಮ ವಿಶ್ವಾಸ ನಾನು ರವಿ ಸುಬ್ರಹ್ಮಣ್ಯ ಕೇಳ್ತಾ ರವಿ ಸುಬ್ರಹ್ಮಣ್ಯ ನಿಮ್ಮದು 19 ಸ್ಥಾನ ಇವತ್ತು ತಾವು ಕಳ್ಕೊಳ್ತಾ ಇದ್ದೀರಿ ಹೆಚ್ಚಿಗೆ 7 ಸ್ಥಾನ ಮೈನಸ್ ಆಗ್ತಾ ಇದ್ದಾರೆ ಅದು ಹಿಂದಿನ ಸಮೀಕ್ಷೆ ಇದೆ ಸಮಸ್ಯೆ ಸಮೀಕ್ಷೆ ಮಾಡಿದಾಗ ಜುಲೈ ತಿಂಗಳಲ್ಲಿ ಕೇವಲ 8 ಸ್ಥಾನಗಳನ್ನು ಕೊಟ್ಟಿದ್ರು ಅಂದ್ರೆ ನಿಮಗೆ ಮೋದಿ ಘೋಷಣೆ ಆದ ತಕ್ಷಣವೇ ಈ ಒಂದು ಬದಲಾವಣೆ ಬಂತ ಅನ್ನುವಂತದ್ದು ಒಂದು ಭಾಗ ಆದ್ರೆ ಯಡಿಯೂರಪ್ಪ ಮೋದಿ ಘೋಷಣೆಯ ನಂತರ ಬಹುಬಹಳ ಖುಷಿಯಿಂದ ಎರೆಗೆ ಮಾಡಿದ್ರು ಯಡಿಯೂರಪ್ಪನವರು ನಾನು ಎನ್ಡಿಎ ಮಿತ್ರ ಪಕ್ಷ ಆಗ್ತೇನೆ ಮೋದಿ ಪ್ರಧಾನಿ ಆಗಬೇಕು ಬಿಜೆಪಿಗಿಂತ ಹೆಚ್ಚು ಬೇಗ ರಿಯಾಕ್ಟ್ ಮಾಡಿದ ಯಡಿಯೂರಪ್ಪನವರು ಬಹುತೇಕ ಯಡಿಯೂರಪ್ಪ ಫ್ಯಾಕ್ಟರ್ ಮತ್ತೊಂದು ಕಡೆ ಶ್ರೀರಾಮುಲು ಫ್ಯಾಕ್ಟರ್ ಯಾಕಂದ್ರೆ ತಾವು ಹೇಳ್ತಾ ಇದ್ರೆ ನಾವು ಬಿಜೆಪಿ ಕೆಜೆಪಿ ಬಿಎಸ್ಆರ್ ಒಂದಾಗಿದ್ರೆ ನಮ್ದು 35-36% ಆಗ್ತಾ ಇತ್ತು ಕಾಂಗ್ರೆಸ್ಗೆ ಈಕ್ವಲ್ ಆದಂತ ಪರ್ಸೆಂಟ್ ಆಗ್ತಾ ಇತ್ತು ಸೋ ಬಹುತೇಕ ಆ ಪರ್ಸೆಂಟೇಜ್ ಸೇರಿ ನಿಮಗೆ 12 ಸ್ಥಾನನ ಅಂತ ಇಲ್ಲ ಇದು ಇನ್ನೂ ಆ ಸ್ಥಿತಿಗೆ ನಾವು ತಲುಪಿಲ್ಲ ಯಾಕಂದ್ರೆ ಕಳೆದ ಬಾರಿಯ ಸಮೀಕ್ಷೆ ಈಗಾಗಲೇ ತಾವೇ ಹೇಳಿದಂಗೆ ವಿಧಾನಸಭೆಯ ಸಮೀಕ್ಷೆಗಳು ಈ ಏನ್ ಟೈಮ್ಸ್ನವು ಮತ್ತು ಸಿ ವೋಟರ್ಸ್ ಮಾಡಿತ್ತು ಅದು ಹೆಚ್ಚು ಕಡಿಮೆ ಒಂದು ರಿಯಾಲಿಟಿ ಬಂದಿದೆ ಆದರೆ ಇದೇ ಸಮೀಕ್ಷೆ ಕಳೆದ ಬಾರಿ 8 ಸೀಟನ್ನು ಬಿಜೆಪಿಗೆ ಕೊಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರೊಜೆಕ್ಟ್ ಮಾಡಿದ ಸಂದರ್ಭದಲ್ಲಿ ಬರೀ ನಾವು ಇದು ಕರ್ನಾಟಕದಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಯನ್ನು ಗಮನಿಸ್ತಾ ಇದ್ದೀವಿ ಅಂದ್ರೆ ಮೋದಿ ಫ್ಯಾಕ್ಟರ್ ಗ್ರಾಫ್ ಏರ್ತಾ ಇದೆ ಅಂತ ಅಲ್ಲ ಖಂಡಿತವಾಗ್ಲೂ ಏರ್ತಾ ಇದೆ ಯಾಕಂದ್ರೆ ನಿಮಗೆ ಜುಲೈನಲ್ಲಿ ಇದ್ದಂತ ಆತ್ಮವಿಶ್ವಾಸ ಕಮ್ಮಿ ಇತ್ತು ನಿಮಗೆ ಜುಲೈ ತಿಂಗಳಲ್ಲಿ ಅಲ್ಲ ಅವತ್ತು ಕೆಲವು ಸಮೀಕ್ಷೆಗಳು 3 ಸೀಟಿಂದ 4 ಸೀಟ್ ಬರಬಹುದು ಅಂತಕ್ಕಂಥದ್ದು ಒಂದು ಸಮೀಕ್ಷೆ ಇತ್ತು ಇನ್ನು ಇದೇ ವೋಟರ್ ಸಿ ವೋಟರ್ಸ್ನವ್ರು ಮಾಡಿರ್ತಕ್ಕಂಥದ್ದು 8 ಸೀಟ್ ಬರುತ್ತೆ ಅಂತ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನು ಜನ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ನಿರೀಕ್ಷೆಯ ಮಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂತಹ ಹಗರಣಗಳು ಇದರಿಂದ ಸಾಕಷ್ಟು ಜನ ಬೇಸತ್ತಿದ್ದಾರೆ ನಿಮ್ಮ ಅನಾಲಿಸ್ ನಾನು ಒಪ್ಪಲ್ಲ ಯಾಕಂತಂದ್ರೆ ಆಡಳಿತ ವಿರೋಧಿ ಓಟ್ಗಳು ನಿಮ್ಗೆ ಬರ್ತಾ ಇಲ್ಲ ನಿಮ್ಗೆ ಬರ್ತಾ ಇರತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆ ಮೋದಿ ಯಡಿಯೂರಪ್ಪ ಫ್ಯಾಕ್ಟರಿ ಎಲ್ಲ ಅದಿರಬಹುದು ಕರ್ನಾಟಕದ ಮಟ್ಟಿಗೆ ಅದೆಲ್ಲ ಕನ್ಸಿಡರ್ ಆಗ್ತಾ ಇದೆ ಖಂಡಿತವಾಗ್ಲೂ ಮೋದಿ ಅವರ ಫ್ಯಾಕ್ಟರಿ ಇವತ್ತು ಬರೀ ಕರ್ನಾಟಕದಲ್ಲ ದೇಶದಲ್ಲೇ ಅದು ಕೆಲಸ ಮಾಡ್ತಾ ಇದೆ ಖಂಡಿತವಾಗ್ಲೂ ಈಗಾಗಲೇ ತಾವು ಹೇಳಿದ್ರಿ ಯಡಿಯೂರಪ್ಪನವರದ್ದು ಶ್ರೀರಾಮುಲು ಅವರದ್ದು ಬಹುಶಃ ಅದು ವಿಧಾನಸಭೆ ಒಳಗೆ ಅವರ ನಮ್ಮ ಓಟ್ ಡಿವಿಷನ್ ಆಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರಿಯಾಗಿತ್ತು ಈಗ ಇಲ್ಲಿವರೆಗೆ ಇದನ್ನು ಪ್ರಸ್ತಾಪವಾಗಿದೆಯೇ ಹೊರತು ಅವರು ನಮ್ಮ ಜೊತೆ ಅಲಯನ್ಸ್ ಆಗಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಮೋದಿಯವರ ರಾಜ್ಯದ ಪ್ರವಾಸ ಕೈಗೊಂಡ ಮೇಲೆ ಅಥವಾ ಮತ್ತು ಪಕ್ಷದಲ್ಲಿ ಇವತ್ತು ಈಗಾಗಲೇ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ನಾವು ಅಂದರೆ ಎನ್ ಡಿ ಎ ಸಪೋರ್ಟ್ ಮಾಡ್ತೀವಿ ಅಂದರೆ ಈ ಬಿಜೆಪಿಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಎಲ್ಲ ಬದಲಾವಣೆಗಳಲ್ಲಿ ಇದು ಏನಿದೆ ಸುಮಾರು ಕಳೆದ ಬಾರಿ ಇದ್ದಂಥ 19 ಸೀಟನ್ನು ನಾವು ಕ್ರಾಸ್ ಮಾಡ್ತೀವಿ ಅಂತಕ್ಕಂಥ ನಮಗೆ ರವಿ ನಾನು ಮಾತಾಡ್ತೀನಿ ಯಾಕಂತಂದ್ರೆ ಈ ಸಮೀಕ್ಷೆ ಪ್ರಕಾರ ಸಮೀಕ್ಷೆಯಲ್ಲಿ ಕೆ ಜೆ ಪಿ ಬಿ ಎಸ್ ಆರ್ ಕಾಂಗ್ರೆಸ್ ಬಂದಿಲ್ಲ ಕೇವಲ ಭಾರತೀಯ ಜನತಾ ಪಕ್ಷ 12 ಸ್ಥಾನಗಳನ್ನು ಪಡೆಯುತ್ತೆ ಮತ್ತು 39% ಓಟ್ ಬರುತ್ತೆ ಅನ್ನುವಂಥ ಸಮೀಕ್ಷೆ ಅಂದರೆ ಬಹುತೇಕ ಯಡಿಯೂರಪ್ಪ ಶ್ರೀರಾಮುಲು ಬರದೇ ಇದ್ರೂ ಬಿಜೆಪಿಗೆ ಅನುಕೂಲ ಆಗುತ್ತಾ ಅನ್ನುವಂಥದ್ದು ಇದೆ ಬಹುತೇಕ ಆ ಮುಂದಿನ ಅಂತ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕ್